ಸಮುದ್ರದಲ್ಲಿ ಸಂಚರಿಸುವ ಹಡಗುಗಳಿಗೆ ರಾತ್ರಿಯಲ್ಲಿ ದಾರಿದೀಪವಾಗಿರುವ ದೀಪಸ್ತಂಭಗಳ ಈ ಮಾಡೆಲನ್ನು ನಾವು ಈಗ ಮಾಡುವ. ಇದಕ್ಕೆ ಕಟ್ಟಿಗೆ ಫಳಿ, ನಿಯೋಡಿಯಮದ ಚುಂಬಕಗಳು, ಹಳೆ ಸಿಡಿ, ಎಲ್ಇಡಿ ಬಲ್ಬು, ಕಟ್ಟಿಗೆ ಚೌಕನಾಕ ಕಾಲುಗಳು, ತಾಮ್ರದ ಇನ್ಸುಲೇಟಿಂಗ್ ತಂತಿ ಬೇಕಾಗುವು. ಫೋಟೋ ಫಿಲ್ಮದ ಡಬ್ಬಿಯ ಮೇಲೆ ತಾಮ್ರದ ತಂತಿಯ 1000 ಸುತ್ತುಗಳನ್ನು ಸಿಕ್ಕಿಸಿ ತಿರುಗಿಸಿ ಅದನ್ನು ಡಬ್ಬಿಯಿಂದ ಹೊರತೆಗೆಯಿರಿ. ಇದರ ಮಧ್ಯದಲ್ಲಿಂದ 1 ಪೆನ್ನನ್ನು ಸಿಗಿಸಿ. ತಂತಿಯ ತುದಿಗಳ ಮೇಲಿನ ಇನ್ಸುಲೇಷನ್ನು ತಿಕ್ಕಿ ತೆಗೆಯಿರಿ. ಈ ತುದಿಗಳನ್ನು ಎಲ್ಇಡಿ ಬಲ್ಬಕ್ಕೆ ಬಿಗಿಯಾಗಿ ಕೂಡಿಸಿರಿ. 1 ಸ್ಪೋಕನ್ನು ಚುಂಬಕದಗಳನ್ನು ಸಿಕ್ಕಿಸಿ. ಸ್ಪೋಕನ್ನು ತಿರುಗಿಸಿದಾಗ ವಿದ್ಯುತ್ ಉತ್ಪಾದಿತವಾಗಿ ಎಲ್ಇಡಿ ಬಲ್ಬು ಬೆಳಗುವುದು. ಈಗ ನಾವು 1 ಸ್ಟ್ಯಾಂಡನ್ನು ಮಾಡುವ. ಹಳೆ ಸಿಡಿಯನ್ನು ಇಲ್ಲಿ ತೋರಿಸಿದಂತೆ ಕತ್ತರಿಸಿ. ನಮಗೆ ಸಿಡಿ ಛಿದ್ರಿರುವ ಭಾಗ ಹಾಗೂ ಸಿಡಿಯ 2 ತುಣುಕುಗಳು ಬೇಕಾಗಿವೆ. ಕಟ್ಟಿಗೆಯ ಮಣೆಯ ಮಧ್ಯದಲ್ಲಿಂದ ಇರುವ ಛಿದ್ರದಲ್ಲಿ ಪ್ರೆಸ್ ಬಟನ್ನಿನ 1 ಭಾಗವನ್ನು ಗ್ಲೂದಿಂದ ಅಂಟಿಸಿ. ಮೂಲೆಯಲ್ಲಿಯ ಛಿದ್ರಗಳಲ್ಲಿ ಕಟ್ಟಿಗೆಯ ಕಾಲುಗಳನ್ನು ಗಟ್ಟಿಯಾಗಿ ನಿಲ್ಲಿಸಿ. ತುದಿಯಲ್ಲಿ ಗ್ಲೂ ಹಚ್ಚಿ ಅದರ ಮೇಲೆ ಕತ್ತರಿಸಿದ ಸಿಡಿಯನ್ನು ತುಂಡುಗಳನ್ನು ಗಟ್ಟಿಯಾಗಿ ಕೂಡಿಸಿ. ಈಗ 4 ಚುಂಬಕಗಳನ್ನು ತೆಗೆದುಕೊಳ್ಳಿ. ಸಿಡಿಯ ತುಂಡಿಯ 2 ಬದಿಗೆ ಅವುಗಳನ್ನು ಕೂಡಿಸಿ. ಇದೇ ರೀತಿ ಇನ್ನೊಂದು ತುಂಡಿನ ಮೇಲೆ 2 ಚುಂಬಕಗಳನ್ನು ಕೂಡಿಸಿ. ಈ ಪಟ್ಟಿಗಳನ್ನು ಸ್ಟ್ಯಾಂಡದ ಕಂಬಗಳ ವಿರುದ್ಧ ಬದಿಗಳಿಗೆ ಗ್ಲೂದಿಂದ ಅಂಟಿಸಿ. ಈಗ ನಮ್ಮ ಸ್ಟ್ಯಾಂಡು ತಯಾರಾಯಿತು. ತಂತಿಗಳನ್ನು ಸುತ್ತಿದ ಪೆನ್ನಿನ ಕೆಳಬದಿಯನ್ನು ಪ್ರೆಸ್ ಚುಂಬನದಲ್ಲಿ ಸರಿಯಾಗಿ ಸಿಕ್ಕಿಸಿ. ಮೇಲಿನ ಬದಿಯಲ್ಲಿ ಎಲ್ಇಡಿ ಬಲ್ಬು ಬರಲಿ, ಅದು ಸುಲಭವಾಗಿ ತಿರುಗಲಿ. ಈಗ ನಾವು ಇದನ್ನು ರಭಸದಿಂದ ತಿರುಗಿಸಿದರೆ ಎಲ್ಇಡಿ ಬಲ್ಬು ಮಿನುಗತೊಡಗುವುದು. ಕತ್ತಲೆಯಲ್ಲಿ ಅದು ಮತ್ತಷ್ಟು ಅಂದವಾಗಿ ಕಾಣುವುದು. ಹಡಗುಗಳಿಗೆ ದಾರಿ ತೋರಿಸುವ ದೀಪಸ್ತಂಭದಂತೆ ಕಾಣುವ ಈ ಆಟಿಕೆಯನ್ನು ಮಾಡಲು ಬಹು ಸುಲಭ ಹಾಗೂ ನೋಡಲು ಕೂಡ ಅತಿ ಚೆಂದ. ಪೆನ್ಸಿಲ್ಗಳನ್ನು ಸುದ್ಧ ಇದಕ್ಕಾಗಿ ಉಪಯೋಗಿಸಬಹುದು. ಪೆನ್ಸಿಲ್ಗಳು ಕಾಲುಗಳಂತೆ ಕೆಲಸ ಮಾಡುವವು. ಎಷ್ಟು ಜೋರಾಗಿ ತಿರುಗಿಸುತ್ತಿರುವೆ ಅಷ್ಟು ಅದು ಮಿನುಗತೊಡಗುವುದು.